ಎಷ್ಟು ಕುದ್ರು ಬುದ್ಧಿ ಬರಲ್ಲ ಅಲ್ಲ ನಿಮಗೆ. ಲೇಯ್, ಎಲ್ಲ ಹೆಂಗಸರು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಗಂಡಂಗೆ ಹಾಲು ಕೊಟ್ಬಿಟ್ಟು ಮಲಗಿಸಿದ್ರೆ ನೀನು ವಿಷ ಹಾಕ್ಬಿಟ್ಟು ಪರ್ಮನೆಂಟಾಗಿ ಮಲಗಿಸ್ಬೇಕು ಅನ್ಕೊಂಡಿದ್ಯಾ? ಇವತ್ತು ಮಾತ್ರೆ ಹಾಕಿದೆಯಲ್ಲ, ಯಾವುದ್ರಲ್ಲಿ ಹೊಡಿಬೇಕೆ ನಿಂಗೆ? ನಾಟಕ ನಾಟಕ ಬೆಳೆದ್ರೆ ಸಾಕು, ಅಳ್ದು ಸೂರ್ಯ ಕಂದಿದ್ರೆ ಅಳ್ಬಿಡ್ತೀಯಾ? ಇವಾಗ ಯಾಕೆ ಮುಟ್ಟಕ್ಕಿಂತ ಮುಂಚೆನೇ ಮುಟ್ರ ಮುನ್ನಿತ್ತರ ಮುದ್ರಕತೆ ಇದೆಯಾ? ಮಾತ್ರೆ ಅಲ್ಲ, ವಿಷ ಹಾಕಿದ್ರು ನಾನ್ ಮಾತ್ರ ಕುಡಿಯಲ್ಲ. ಏಯ್, ಅವಳಿಗೆ ಯಾಕೆ ಹೊಡಿತಾ ಇದ್ಯಾ? ಅಮ್ಮ ತಾಯಿ ಮುಚ್ಚು ನಿನ್ನ ಬಾಯಿ. ಬೆಳಗ್ಗೆ ನಾಯಿ ಕುಗ್ದಂಗ್ ಹೋಯ್ತಿದ್ದಲ್ಲ, ಏನೋ ಇದೆ ಈ ವಟಾರದಲ್ಲಿ. ನನಗಿಂತ ಲೇಟ್ ಆಗಿ ಮದ್ವೆ ಆದ್ರ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಯ್ತವ್ರೆ, ಇವಳಿನ್ನೂ ವಾಮಿಟ್ ಮಾಡಿಲ್ಲ. ಜನ ನನ್ನ ಹೊರಗಡೆ ಪೇಷಂಟ್ ಪೇಷಂಟ್ ನೋಡ್ದಂಗ್ ನೋಡ್ತಾವ್ರೆ. ಇದೆಲ್ಲ ಮಾಡ್ತಿರೋ ಅಯ್ಯೋವಾ, ನೀ ಸೈಲೆಂಟ್ ಆಗಿರು. ಹೀಗೆ ನಮ್ಮಪ್ಪ ಕುಡಿಯೋದು ಬುಡ್ಲಿ ಬುಡ್ಲಿ ಅಂತ ಮಾತ್ರೆ ಹಾಕಿ 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 ಅವನೊಂದು ಶಿವಂ ಪದ ಸೇರಿಸ್ಬಿಟ್ಟೆ. ಅದೇ ಬುದ್ಧಿ ಇವಳಿ ಕಲಿಸ್ತೀಯಾ? ಪಾಪ ನಮ್ಮಪ್ಪ ಅಮಾಯಕ. ಅವರಪ್ಪ ಕಳೆ ಕೀಳೆ ಹೆಂಗಸ್ರಿಗೆ ಟೀ ಬಿಸ್ಕೆಟ್ ಕೊಟ್ಪ ಅಂತಂದ್ರೆ, ನಮ್ಮಅಮ್ಮ ಹಾಕಿದ ಬಿಸ್ಕೆಟ್ ಬಿದ್ಬಿಟ್ಟು ಟೀ ಎಡ್ತಾಬಿಟ್ಟ. ಅಯ್ಯೋ ಅಪ್ಪ, ಐ ಲವ್ ಯು. ಅಪ್ಪ ದೇವ್ರೆ, ಬೆಳಗ್ಗೆ ಎದ್ದು ನಾನೇ ಆಡ ಆಡ್ಕೊಂಡು ಸ್ನಾನ ಮಾಡ್ಬೇಕು, ನಾಲ್ಕು ಜನ ಬಾಯ್ ಪಡ್ಕೊಂಡು ಸ್ನಾನ ಮಾಡ್ಸೋದು ಬೇಡ, ಹಂಗಿರಪ್ಪ. ಸರಿ ತುಂಬಾ ನೋವಾಯ್ತಾ? ಬೇಜಾ ಮಾಡ್ಕೋಬೇಡ್ವೆ, ಹೋಗ್ಲಿ ಬಿಡಿ ಅತ್ತೆ. ಕತ್ಲು ಹೋದ್ಮೇಲೆ ಬೆಳಗ್ ಬರ್ಬೇಕಲ್ವಾ? ಬೆಳಕು ಕಣ್ಣು ಹೊಡಿತೈತೆ, ಬಂದ್ ಲೇಟ್ ಆಗ್ಬೇಡ. ಹೋಗು ಹೋಗು. ಅಯ್ಯೋ